हाय फ्रेंड्स एल्लरिगू नमस्कार टॉक टेक कन्नड यूट्यूब चैनल के स्वागत सुस्वागत गृहलक्ष्मी योजना मतंद अपडेट के निम्गेला प्रीतिया स्वागत हाउदु फ्रेंड्स नीवु गृहलक्ष्मी योजना के अप्लाई माडी निम्म अर्जी एल्ल करेक्ट आगि इद्दरू निम्गे हण बंदिल्वा हागादरे ई वीडियोन नीवु पूर्तियागि नोडि एल्लु स्किप माडक होबेडि ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ ನಾನು ಯಾವುದೇ ಹೊಸ ಹೊಸ ವಿಡಿಯೋಸ್ಬಿಟ್ರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರನೇ ಬರುತ್ತೆ ಅಂತಲೇ ಹೇಳ್ಬೋದು ನನಗೆ ಬರ್ತಾ ನನ್ನ ವಿಡಿಯೋದಲ್ಲಿ ಬರ್ತಾ ಇರೋ ಕಮೆಂಟ್ ಪ್ರಕಾರ ನೋಡಿದ್ರೆ ಎಲ್ಲ ಆಲ್ಮೋಸ್ಟ್ 80% ಜನಗಳಿಗೆ ಬಂದಿದೆ ಬಟ್ 20% ಆಫ್ ಜನಗಳಿಗೆ ಬಂದಿಲ್ಲ ಆದರೆ ಅಪ್ಲಿಕೇಶನ್ ಕರೆಕ್ಟಾಗಿದೆ ಆದರೆ ಅಪ್ಲಿಕೇಶನ್ ಹಾಕಿರೋದೆಲ್ಲ ಕರೆಕ್ಟಾಗಿದೆ ಆದರೆ ಹಣ ಮಾತ್ರ ಕ್ರೆಡಿಟ್ ಆಗಿಲ್ಲ ಅದು ಏನಕ್ಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಮೂರು ಕಂಡೀಷನ್ಸ್ನ ನೀವು ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ ಯಾಕೆ ಅಂತಂತಂದರೆ ನೀವು ಕರೆಕ್ಟ್ ಮೂರು ಕಂಡೀಷನ್ಸ್ ಫಾಲೋ ಮಾಡಿದರೆ ನಿಮಗೆ ಖಂಡಿತವಾಗಲೂ ಹಣ ಬಂದೇ ಬರುತ್ತೆ ಕೆಲವೊಬ್ಬರಿಗೆ ಆಗಸ್ಟ್ ತಿಂಗಳದು ಬಂದಿಲ್ಲ ಕೆಲವೊಬ್ಬರಿಗೆ ಸೆಪ್ಟೆಂಬರ್ ತಿಂಗಳದು ಬಂದಿದೆ ಆದರೆ ಇನ್ನು ಆಗಸ್ಟ್ ತಿಂಗಳಿಗೆ ಯಾರ್ಯಾರು ಬಂದಿಲ್ಲ ಅವರು ಈ ಮೂರು ಕಂಡೀಷನ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಯಾವ ಕಂಡೀಷನ್ಸ್ ಅಂತಂತಂದರೆ ನೀವು ಮೊದಲೇ ಅಪ್ಲಿಕೇಶನ್ ಕರೆಕ್ಟಾಗಿ ಹಾಕಿದ್ದೀರಾ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ ಏನಂದರೆ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕು ಆಧಾರ್ ಕಾರ್ಡಲ್ಲಿ ಇರೋ ಥರ ರೇಷನ್ ಕಾರ್ಡಲ್ಲಿ ಹೆಸರು ಒಂದೇ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ ನಂತರ ಆಧಾರ್ ಕಾರ್ಡ್ ಬ್ಯಾಂಕ್ ಸೀಡಿಂಗ್ ಅಂದರೆ ಬ್ಯಾಂಕ್ ಸೀಡಿಂಗು ಕರೆಕ್ಟಾಗಿದೆಯಾ ಆ ಬ್ಯಾಂಕು ಆ್ಯಕ್ಟಿವಲ್ಲಿ ಇದೆಯಾ ಯೂಸ್ ಮಾಡ್ತಿದ್ದೀರಾ ಇಲ್ವಾ ನಿಮ್ಮ ಆ ಬ್ಯಾಂಕ್ ಖಾತೆ ನಿಷ್ಕ್ರಿಯಗೊಂಡಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಬೇಕಾಗುತ್ತೆ ಇನ್ನು ಫೈನಲ್ ಆಗಿ ಬರೋದಾದರೆ ನಿಮ್ಮ ಅಕೌಂಟು DBT ಅಂದರೆ DBT ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾರಲ್ವ ಅದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ ಈಗ ಮೂರು ಕಂಡೀಷನ್ಸ್ ಫಾಲೋ ಮಾಡಿದರೆ ನಿಮಗೆ ಖಂಡಿತವಾಗಲೂ ಹಣ ಬಂದೇ ಬರುತ್ತೆ ನಂತರ ಈಗ ಆಗಸ್ಟ್ ತಿಂಗಳಲ್ಲಿ ಕ್ರೆಡಿಟ್ ಅಂದರೆ ಈ ಸೆಪ್ಟೆಂಬರ್ 30ರೊಳಗಡೆ ಫಸ್ಟು ಆಗಸ್ಟ್ ತಿಂಗಳವ್ರದ್ದೆಲ್ಲ ಅಮೌಂಟು ಕ್ರೆಡಿಟ್ ಮಾಡಬೇಕು ಅಂತ ತುಂಬ ಅಂಗನವಾಡಿ ಕಾರ್ಯಕರ್ತರ ಸಹಾಯ ಪಡೆದು ತುಂಬ ಇದು ಮಾಡ್ತಾ ಇದೆ ಕೆಲಸ ಮಾಡ್ತಿದ್ದಾರೆ ಇನ್ನು ಸ್ವಲ್ಪ ದಿನ ಅಂದರೆ ಇವತ್ತು ಇಲ್ಲ ನಾಳೆಯಲ್ಲಿ ನಿಮಗೆ 100% ಫಸ್ಟ್ನೇ ಕಂತಿನ ಹಣ ಖಂಡಿತವಾಗಲೂ ಬಂದೇ ಬರುತ್ತದೆ ನೆಕ್ಸ್ಟ್ ಇನ್ನೂ ಒಂದು ಮೇನ್ ಕಾರಣ ಇದೆ ಯಾಕೆ ಅಂತಂತಂದರೆ DBT ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ತುಂಬ ಜನಗಳು ಅಂದರೆ ಬ್ಯಾಂಕ್ ಅಕೌಂಟ್ ಇಷ್ಟೇ ಲಿಮಿಟ್ ಅಂತ ಇರುತ್ತೆ ಅದು ಲಿಮಿಟ್ಟು ಒಂದಿಸಕ್ಕೆ ಇಷ್ಟು ಜನಕ್ಕೆ ಅಂತ ಟ್ರಾನ್ಸ್ಫರ್ ಮಾಡೋದು ಇರುತ್ತೆ ಆದರೂ ಅದೊಂದು ಕಾರಣವೂ ಇರಬಹುದು ಅಂದರೆ ಸ್ವಲ್ಪ ಜನಕ್ಕೆ ಡೇ ಬೈ ಡೇ ಖಂಡಿತವಾಗಲೂ ಬಂದೇ ಬರುತ್ತೆ ಅಂತಲೇ ಹೇಳಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ